ಅದೇ ವಿಧಾನದಲ್ಲೇ ಈ ತಿಂಗಳು 23-24 ಕೋಲಾರ ಜಿಲ್ಲೆಯ ಒಟ್ಟಾರೆ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಸಮಗ್ರ ಅಭಿವೃದ್ಧಿಗಾಗಿ ಶ್ರೀನಿವಾಸ ಗೌಡರ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ. ಆ ಸಮ್ಮೇಳನದಲ್ಲಿ ನೂತನವಾಗಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಸಮಿತಿಯ ಕಾರ್ಯದರ್ಶಿಯಾಗಿ ಅವರನ್ನು ಎಲೆಕ್ಟ್ ಮಾಡಿದೆ ಮತ್ತು ಇಲ್ಲಿ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿ 7 ಜನ ಇವತ್ತು ಎಲೆಕ್ಟ್ ಆಗಿದ್ದೀವಿ. ಉಳಿದಂಥವರು ಜಿಲ್ಲಾ ಸಮಿತಿಯ ಸದಸ್ಯರಾಗಿದ್ದಾರೆ. ಸ್ನೇಹಿತರೆ, ಇವತ್ತು ಬಾಕಿ ಪ್ರಮುಖವಾಗಿ ನಾವು 2 ದಿನಗಳ ಕಾಲ ನಡೆದಂಥ ಸಮ್ಮೇಳನದಲ್ಲಿ ಒಂದು ಬಹಿರಂಗ ಅಧಿವೇಶನದಲ್ಲೂ ಕೂಡ ನಾವು ಅನೇಕ ವಿಚಾರಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಪಾಲಿಸಲಾಗಿರ್ತಕ್ಕಂಥ ವಿಚಾರಗಳು, ರಾಜಕಾರಣದ ಬಗ್ಗೆ, ಸಾಮಾಜಿಕ ಆರ್ಥಿಕ ವಿಚಾರಗಳನ್ನು ನಾವು ರಾಜಕೀಯ ವಿಚಾರಗಳನ್ನು ಮಾತಾಡಿದ್ವಿ. ಹಾಗೆಯೇ ಆ ಎಲ್ಲ ವಿಚಾರಗಳ ಮೇಲೆ 250 ಜನ ಪ್ರತಿನಿಧಿಗಳು 2 ದಿನಗಳ ಕಾಲ ಸಮ್ಮೇಳನದ ಒಳಾಂಗಣದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ನಾವು ಹೋರಾಟಗಳನ್ನು ರೂಪಿಸಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ಅನೇಕ ನಿರ್ಣಯಗಳನ್ನು, ಸುಮಾರು 31 ನಿರ್ಣಯಗಳನ್ನು ಇವತ್ತು ನಾವು ಸಮ್ಮೇಳನ ಅಂಗೀಕಾರ ಮಾಡಿದ್ವಿ. ಸೊ ಆ 31 ನಿರ್ಣಯಗಳ ಅಂಗೀಕಾರ ಈಗ ಬರುವಂಥ 3 ವರ್ಷಗಳಲ್ಲಿ ನಮ್ಮ ಪಕ್ಷ ಎಲ್ಲವನ್ನೂ ಒಂದೇ ಏಕಕಾಲಕ್ಕೆ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಕೂಡ ಯಾವುದು ಈಗ ತುರ್ತಾಗಿ ಇಮ್ಮಿಡಿಯೇಟ್ ಆಗಿ ಯಾವುದನ್ನು ತಗೋಬೇಕು, ನಂತರದ ದಿನಗಳಲ್ಲಿ ಯಾವುದನ್ನು ತಗೋಬೇಕು ಅಂತಕ್ಕಂಥದ್ದು ಅದನ್ನು ನಮ್ಮ ಜಿಲ್ಲಾ ಸಂಸ್ಥೆಯಲ್ಲಿ ಚರ್ಚೆ ಮಾಡಿ ಇವತ್ತು ನಾವು ಆ ಆಧಾರದಲ್ಲಿ ಈ ಹೋರಾಟಗಳನ್ನು, ನಿರ್ಣಯಗಳ ಆಧಾರದಲ್ಲಿ ಹೋರಾಟಗಳನ್ನು ತಗೊಳ್ಳಿಕ್ಕೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಅದಕ್ಕೆ ಭಾರಿ ಪ್ರಮುಖವಾಗಿ ಇವತ್ತು ನಮಗೆ 32 ನಿರ್ಣಯಗಳಲ್ಲಿ ಇವತ್ತು ಇಮ್ಮಿಡಿಯೇಟ್ ಆಗಿ ನಾವು ತಗೊಳ್ಳಿಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಕೋಲಾರ ಜಿಲ್ಲೆ ಕೃಷಿ ಪ್ರಧಾನವಾದ ಇದನ್ನು ನಾವು ಮಾತಾಡ್ತಾ ಇದ್ದೀವಿ ಇಷ್ಟು ವರ್ಷಗಳಲ್ಲಿ. ಇವತ್ತು ಕೃಷಿ ಪ್ರಧಾನ ಅನ್ನುವಂಥದ್ದು ಮೊದಲಿಗೆ ಇವತ್ತು ಕೈಗಾರಿಕೆಗಳು ಪ್ರಧಾನ ಅನ್ನುವಂಥದ್ದು ಕೂಡ ಇವತ್ತು ನಾವು ಮಾತಾಡಲಿಕ್ಕೆ ಶುರು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕೈಗಾರಿಕೆಗಳಾದಂಥ ಪ್ರಮಾಣದಲ್ಲಿ ಇವತ್ತು ಬಂಡವಾಳ ಈ ಜಿಲ್ಲೆಗೆ ಹರಿದು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭೂ ಸ್ವಾಧೀನ ಏನು ಸರ್ಕಾರದ ಇವತ್ತು ಕ್ರಮಗಳೇನಿದ್ದಾವೆ ಸ್ವಾಧೀನದ ವಿಚಾರದಲ್ಲಿ 2013 ಇದ್ದಂಥ ಕಾಯ್ದೆಗಳು ಈ ಭಾಗದ ಅಥವಾ ಇಡೀ ದೇಶದ ಯಾವುದೇ ರೈತರಿಗೆ ಅವನಿಗೆ ಅನ್ಯಾಯ ಆದಾಗ ಪ್ರತಿಭಟಿಸಲಿಕ್ಕೆ ಅಥವಾ ಅವನು ವಿರೋಧ ಮಾಡಲಿಕ್ಕೆ ಅವಕಾಶಗಳಿತ್ತು ಮತ್ತು ರೈತರ ಶೇಕಡ 70% ಜನ ಒಪ್ಪಿಗೆ ಇದ್ರೆ ಮಾತ್ರ ಅದನ್ನು ಭೂ ಸ್ವಾಧೀನ ಮಾಡಬೇಕು ಅಂತಕ್ಕಂಥ ಕಾಯ್ದೆ ಇದೆ. ಆದರೆ ಇವತ್ತು ಅದಕ್ಕೆ 2020 ಬಂದಿರತಕ್ಕಂಥ ಭೂ ಕಾಯ್ದೆಯಲ್ಲಿ ಆ ಅವಕಾಶಗಳಿಲ್ಲ. ಆ ಅವಕಾಶಗಳಿಂದ ಇವತ್ತು ವಂಚಿತರಾಗಿರ್ತಕ್ಕಂಥ ರೈತರು ಇವತ್ತು ಭೂಮಿಯನ್ನು ಪಡ್ಕೊಳ್ಳುವಂತ ಒಂದು ಭೀಕರ ಪರಿಸ್ಥಿತಿ ಆದಂತೆ ಇವತ್ತು ರೈತಾಪಿ ವರ್ಗದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥ. ಈಗಾಗಲೇ ನಾವು ಕೋಲಾರ ಜಿಲ್ಲೆಯ 3 ಭಾಗಗಳಲ್ಲಿ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇರುವ ಸಂದರ್ಭದಲ್ಲಿ ಹಲವಾರು ತಾಲೂಕುಗಳಲ್ಲಿ ಇವತ್ತು ಭೂಮಿಯನ್ನ ಕೈಗಾರಿಕಾ ಹಬ್ಸ್ ಅಂತೇಳಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅದು ನಾವು ಹಬ್ಸ್ ಬರಲಿಕ್ಕೆ ಅಥವಾ ಕೈಗಾರಿಕಾ ಅಭಿವೃದ್ಧಿಗೆ ನಮ್ಗೆ ವಿರೋಧ ಇಲ್ಲ, ನಮ್ಮ ಪಕ್ಷ ವಿರೋಧ ಇಲ್ಲ. ಆದ್ರೆ ಅದನ್ನು ಭೂ ಸ್ವಾಧೀನ ಮಾಡುವ ಸಂದರ್ಭದಲ್ಲಿ ಬಹಳ ಉತ್ಕೃಷ್ಟವಾದಂತಹ ಭೂಮಿ ಇಡೀ ಕುಟುಂಬಗಳು ಬೇಸಾಯ ಮಾಡ್ತಾ ಇರ್ತಕ್ಕಂಥ ಇಡೀ ಗ್ರಾಮೀಣ ಭಾಗದ ಜನತೆಗೆ ಕೆಲಸವನ್ನು ಒದಗಿಸ್ತಾ ಇರ್ತಕ್ಕಂಥ ಅಂತ ಒಂದು ಭೂಮಿಯನ್ನ ಇವತ್ತು ನೀವು ಸ್ವಾಧೀನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಬಂಜಿರು ಭೂಮಿಗಳಿದ್ದಾವೆ, ಬೆಟ್ಟ ಗುಡ್ಡಗಳ ಸಾಲ ಸಾಕಷ್ಟು ಜಮೀನುಗಳಿದ್ದಾವೆ, ಸರ್ಕಾರಿ ಜಮೀನುಗಳಿದ್ದಾವೆ, ಅಂತ ಕಡೆ ಇವತ್ತು ಅವುಗಳನ್ನ ನೀವು ಮಾಡಬೇಕು ಅಂತಕ್ಕಂಥದ್ದನ್ನ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ 60-70 ದಶಕಗಳಿಂದ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಉಳುವರಿಗೆ ಭೂಮಿ ಕೊಡಬೇಕು ಅಂತಕ್ಕಂಥ ಹೋರಾಟಗಳನ್ನು ನಾವು ನಡೆಸಿದ್ದೀವಿ. ಭೂಮಿಯನ್ನು ಕೊಡಿಸಲಿಕ್ಕೂ ಸಾಧ್ಯ ಆಗಿದೆ. ಇವತ್ತು ಆ ಪ್ರಶ್ನೆ ಇಂದು ಸಂಪೂರ್ಣವಾಗಿ ಪರಿಹಾರ ಸಿಕ್ಕಿಲ್ಲ. ಇವತ್ತು ಕಳೆದ 20-25 ವರ್ಷಗಳಲ್ಲಿ ಫಾರ್ಮರ್ 50-53-57 ಅರ್ಜಿ ಆಗಿರ್ತಕ್ಕಂಥವ್ರಿಗೆ ಅದು ಸಂಪೂರ್ಣವಾಗಿ ವಿಲೇವಾರಿ ಆಗಿಲ್ಲ ಅರ್ಜಿಗಳು. ಮತ್ತೆ ಇನ್ನೊಂದಷ್ಟು ಇವತ್ತು ಸಾಕು ಮಾಡ್ತಾ ಇದೆ. ಆದ್ರೆ ಹಿಂದೆ 60-70 ವರ್ಷಗಳಿಂದ ಸಾಗುವಳಿ ಮಾಡಿ ಎಲ್ಲಾ ರೀತಿಯಲ್ಲಿ ಕಾನೂನುಬದ್ಧವಾಗಿ ರೈಟ್ಸ್ ರೆವಿನ್ಯೂ ರೈಟ್ಸ್ ಏನಿದೆಯೋ ಕಂದಾಯ ಕಾಯ್ದೆಗಳ ಅಡಿಯಲ್ಲಿ ಆ ರೀತಿಯಲ್ಲಿ ಪಕ್ಕ ಕಳ್ಕೊಂಡಿರ್ತಕ್ಕಂಥ ರೈತರ ಭೂಮಿಯನ್ನ ಇದು ನಮ್ಮದು ಅಂತ ಹೇಳಿ ಇವ್ರ ಪಾಡಿ ಇವರೇ ಅರಣ್ಯ ಇಲಾಖೆಯವರು ಇವತ್ತು ಒಂದು ನಕಾಶೆ ಮಾಡ್ಕೊಳ್ಳುವಂಥದ್ದು, ಸ್ಕೆಚ್ ಹಾಕೊಳ್ತಕ್ಕಂಥದ್ದು ಅಥವಾ ಸರ್ವೆ ಮಾಡ್ಕೊಳ್ಳುವಂಥದ್ದು ಸರ್ಕಾರ ಹೇಳುತ್ತೆ. ಜಂಟಿ ಸರ್ವೆ ಮಾಡತಕ್ಕ ರೈತರು ತೊಂದರೆ ಕೊಡಬಾರ್ದು ಅಂತ ಹೇಳಿ ಸರ್ಕಾರ ಹೇಳುತ್ತೆ. ಯಾರು ಇವತ್ತು 3 ಎಕರೆ ಒಳಗಡೆ ಸ್ವಾಧೀನದಲ್ಲಿದ್ದರೆ ಅದನ್ನ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅದನ್ನ ಸರ್ಕಾರದ ಅರ್ಥದಲ್ಲಿ ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇದು ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಇಡೀ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ರೈತರಿಗೆ ಬೆದರಿಕೆ ಹಾಕಿ ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಅಲ್ಲಿ ನಿಂತು ಇವತ್ತು ಪೊಲೀಸ್ನ ಬೆಂಬಲದೊಂದಿಗೆ ಹೋಗಿ ರೈತರನ್ನ ಹೊರಾಡ್ತಕ್ಕಂಥದ್ದು ಭೂ ಸ್ವಾಧೀನ ಮಾಡುವಂತಹ ಇದೇನಿದ್ದು ಇದನ್ನು ಸಿಪಿಎಂ ಪಕ್ಷ ವಿರೋಧ ಮಾಡ್ತದೆ. ಆ ವಿಚಾರದಲ್ಲೂ ಕೂಡ ನಾವು ಮುಂದಿನ ಒಂದು ಹೋರಾಟವನ್ನ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಹಾಗೆ ನಾ ಭೂಮಿಗೆ ಸಂಬಂಧಪಟ್ಟಾಗೆ ಮತ್ತೊಂದು ವಿಚಾರ ಕೂಡ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಎಲ್ಲೂ ಕೂಡ ಗ್ರಾಮ ಕಾರ್ಯಗಳು 1 ಇಂಚು ಕೂಡ ಇಲ್ಲ.
ಎಲ್ಲ ಮುಗಿದಿದೆ. ಆದ್ರೆ ಕುಟುಂಬದ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲೂ ಕೂಡ ಇವತ್ತಿನ ಈ ಬಂಡವಾಳ ವ್ಯವಸ್ಥೆಯಲ್ಲಿ ಇವತ್ತು ಕಾರ್ಪೊರೇಟ್ ಬಂಡವಾಳ ಅರಿದು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಬೆಲೆ ಸಿಕ್ಕಾಪಟ್ಟಿ ಏರಿಕೆ ಆಗಿರುವಂತಹ ಸಂದರ್ಭದಲ್ಲಿ ಬಡತನದಲ್ಲಿರುವಂತಹ ಸಾಮಾನ್ಯರು ದಲಿತರು ಇಂಥವರೆಲ್ಲ ಕೂಡ ಭೂಮಿಯನ್ನ ನಿವೇ ಮನೆ ಕಟ್ಟಿದ್ದು ಸಣ್ಣ ನಿವೇಶನವನ್ನು ಕೊಂಡುಕೊಳ್ಳುವಂತ ಶಕ್ತಿಗಳು ಇವತ್ತು ಆಗ್ತಾ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಎಲ್ಲೆಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಅಂತ ಕಡೆ ಭೂಸ್ವಾಧೀನ ಮಾಡಿ ಕಾನೂನು ರೀತಿಯಲ್ಲಿ ಬಡಪಗಳಿಗೆ ಉಚಿತವಾಗಿ ನಿವೇಶನಗಳನ್ನು ಹಂಚಬೇಕು ಅಂತಕ್ಕಂಥ ಹೋರಾಟ ಮಾಡುವಂತ ನಾವು ಕ್ರಮ ಮಾಡಲಿಕ್ಕೆ ಈ ಭೂಮಿಯ ಪ್ರಶ್ನೆಯಲ್ಲಿ ತಯಾರಿದ್ದೀವಿ. ಹಾಗೆ ಬಾರಿ ಮುಖ್ಯ ಹೋರಾಟ ಜಿಲ್ಲೆಯಲ್ಲಿ ಇವತ್ತು ನೀರಿನ ವಿಚಾರಗಳು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಕಳೆದ 22 ವರ್ಷಗಳಿಂದ ಪ್ರಾರಂಭವಾಗಿರುವಂತಹ ಶಾಶ್ವತ ನೀರಾವರಿ ಹೋರಾಟ ಇವತ್ತು ಮುಂದುವರಿತಾ ಇದೆ. ಅನೇಕ ಸಂಘಟನೆಗಳು ಅನೇಕ ಚಳುವಳಿಗಳು ಭಾಗವಾಗಿ ಇವತ್ತು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆ ಈ ಜಿಲ್ಲೆಗೆ ಒಂದು ಎತ್ತಿನ ಒಳಗೆ ಬರುತ್ತಿರ್ತಕ್ಕಂಥದ್ದು ಅದು ವೇಗವಾಗಿ ಆಗತಕ್ಕಂಥ ಕೆಲಸಗಳು ಮಂದಗತಿ ಇವತ್ತು ನಡೀತಾ ಇದ್ದಾರೆ. ಸಾಕಷ್ಟು ಸಾವಿರಾರು ಕೋಟಿ ಹಣ ಖರ್ಚು ಮಾಡ್ತಾ ಇದ್ರು ಕೂಡ ಕನಿಷ್ಠ ಕೆಲಸಗಳು ಇವತ್ತು ಆಗದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಏನಂದ್ರೆ ಇನ್ನೊಂದು ಪರಿಚಯಗಳಲ್ಲಿ ಭಾರತಕ್ಕೆ ಇವತ್ತು ತಂದಿದ್ದಾರೆ. ಅದನ್ನ ಶುದ್ಧೀಕರಣ ಮಾಡುವಂಥದ್ದು ಇವತ್ತು ವಿಧಾನಗಳು ಎರಡು ವಿಧಾನಗಳಲ್ಲಿ ಮಾಡ್ತಾ ಇದ್ದಾರೆ ಎರಡು ಹಂತದಲ್ಲಿ. ಅದು ಇವತ್ತು ಸರಿಯಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ. ಇಲ್ಲಿನ ಕೆರೆಗಳಲ್ಲಿ ಇವತ್ತು ಮತ್ತೆ ಕಲುಷಿತಗೊಳ್ತಕ್ಕಂಥದ್ದು ಆ ನೀರು ಫಿಲ್ಟರ್ ಆಗಿರ್ತಕ್ಕಂಥ ನೀರು ಇವತ್ತು ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಮತ್ತು ಬೆಳೆಗಳಿಗೆ ಇವತ್ತು ಅದು ಬೇರೆ ರೀತಿಯ ದುಷ್ಪರಿಣಾಮಗಳಾಗುವಂಥ ಪರಿಸ್ಥಿತಿ ಇದೆ. ಅದನ್ನು ಮೂರನೇ ಹಂತದಲ್ಲಿ ಇವತ್ತು ಸಾಧ್ಯ ಆದರೆ ಅದನ್ನ ಮತ್ತಷ್ಟು ಸಂಶೋಧನೆಗಳನ್ನ ಮಾಡಿ ಅದರ ಶುದ್ಧೀಕರಣ ಮಾಡುವಂಥದ್ದು ಹಂತಕ್ಕೆ ಸರಿಯಾದ ರೀತಿ ತಗೊಂಡೋಗ್ಬೇಕು. ಮತ್ತು ಸಮಗ್ರ ನೀರಾವರಿ ನಮಗೆ ಬೇಕು ಅಂತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ನೀರಿನ ಮೂಲಗಳಿದ್ದವೋ ಅವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕಾಗಬೇಕು. ಮತ್ತು ಇವತ್ತು ಬೇಗವಾಗಿ ಬೇರೆ ಏನಿಲ್ಲ ನಮಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸಾಕಾಗುವ ಇಲ್ಲಿನ ಕೃಷಿ ಮತ್ತು ಇಲ್ಲಿನ ಕುಡಿಯಲಿಕ್ಕೆ ಬೇಕಾದಷ್ಟು ನೀರನ್ನ ಕೊಡ್ಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಇರಲಿ ಅವ್ರು ಇವತ್ತು ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಜಿಲ್ಲೆಯ ಜನತೆಗೆ ನೀರನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಸಂದರ್ಭದಲ್ಲಿ ಮಾತಾಡ್ತೇವೆ. ಮತ್ತು ಈ ಭಾಗದಲ್ಲಿ ಇವತ್ತು ಭಾರಿ ಕೃಷಿ ಪ್ರಧಾನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಂಡುಬಂದಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಭಾರಿ ಪ್ರಮುಖವಾಗಿ ಒಂದು ತರಕಾರಿ ಅಥವಾ ತೋಟಗಾರಿಕಾ ಹಣ್ಣುಗಳನ್ನು ಬೆಳೀತಾ ಇದ್ವೋ ನಮ್ಮ ಒಂದನೇ ಸ್ಥಾನದಲ್ಲಿ ಕೋಲಾರದಲ್ಲಿ. ಹಾಗಾಗಿ ಮಾವು ಇರ್ಬೋದು, ಟಮಾಟ ಇರ್ಬೋದು, ಈ ಥರದ ಅನೇಕ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ವೋ. ಒಂದು ಕಡೆ ನಾವು ಕೇಂದ್ರ ಸರ್ಕಾರದ ಜೊತೆ ಹೋರಾಟ ಮಾಡ್ತಾ ಇರೋದ್ರೆ ಡಾಕ್ಟರ್ ಸ್ವಾಮಿನಾಥ ರೆಕಮೆಂಡೇಶನ್ ರೀತಿಯಲ್ಲಿ ಬೆಂಬಲ ಬೆಲೆ ಇವತ್ತು ಕೊಡಬೇಕು ಅಂತಕ್ಕಂಥದ್ದನ್ನ ಅದಕ್ಕೆ ಒಂದು ವೈಜ್ಞಾನಿಕ ಬೆಲೆ ನಿಧಿ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಹೇಳ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ನಮ್ಮ ಜಿಲ್ಲೆಯಲ್ಲಿ ವಾತಾವರಣಗಳು ಹೇಳಿರ್ಬೋದು ಅದು ಸರ್ಕಾರದ ಧೋರಣೆಗಳನ್ನು ಟೇಕಪ್ ಮಾಡಿ ಇವತ್ತು ಹೋರಾಟಗಳನ್ನ ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನ ಇವತ್ತು ತಗೊಳ್ಳಿ. ಅದರ ಜೊತೆಗೆ ಇದು ಭಾರಿ ಪ್ರಮುಖವಾಗಿ ಕೈಗಾರಿಕೆಗಳಲ್ಲಿ ಉದ್ಯೋಗ ರಸ್ತೆ ಇವತ್ತು ಗಂಭೀರವಾಗಿ ಇಲ್ಲಿ ಇವತ್ತು ಏನು ಒಂದು ನಾವು ಸಂವಿಧಾನದ ಮೂಲ ಆಶಯಗಳಲ್ಲಿ ಎಲ್ಲರಿಗೂ ಉದ್ಯೋಗ ಕೊಡಬೇಕು, ಸಮಾನತೆ ಕೊಡಬೇಕು, ಸಮಾನ ಅವಕಾಶಗಳು ಕೊಡಬೇಕು ಅಂತೇಳಿ ನಾವು ಮಾತಾಡ್ತೀವೋ ಅದಕ್ಕೆ ವ್ಯತಿರಿಕ್ತವಾದ ರೀತಿಯಲ್ಲಿ ಇವತ್ತು ಕೈಗಾರಿಕೆಗಳ ಅಭಿಪ್ರಾಯಗಳು ಇವತ್ತು ಆತಂಕಕ್ಕೆ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಜನರಿಗೆ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕೈಗಾರಿಕಾ ವಲಯಗಳಲ್ಲಿ. ಆದರೆ ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಇಲ್ಲ, ಅವರಿಗೆ ಕನಿಷ್ಠ ವೇತನ ಇವತ್ತು ಸಿಗ್ತಾ ಇಲ್ಲ. ಅಂತ ಇಶ್ಯೂಸ್ ಅನ್ನು ಕೂಡ ನಾವು ತಗೊಂಡು ಇವತ್ತು ಹೋರಾಟ ಮಾಡಿಕೊಳ್ತಾ ಇದ್ದೀವಿ. ಬಾರಿ ಪ್ರಮುಖವಾಗಿ ಕೋಲಾರ ಜಿಲ್ಲೆಯ ಇಲ್ಲಿಯ ತನಕ ಎರಡು ಘನ ಕೈಗಾರಿಕೆಗಳಲ್ಲಿ ನಾವೆಲ್ಲ ಕೂಡ ಒಂದು ಹೆಮ್ಮೆ ಅಂತೇಳಿ ಮಾತಾಡ್ತಾ ಇದ್ದೋ. ಈಗಾಗಲೇ ಒಂದು ಮುಂಚೆ 15-20 ವರ್ಷಗಳು ಆಗಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ ಈಗ ಅದರಲ್ಲಿ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿದ್ದಾವೆ, ಅವನು ತಗೊಂಡು ಹೋರಾಟ ಮಾಡಬೇಕು ಅಂತೇಳಿ ಬರೀ ಈಗ ಒಂದು ಇವತ್ತು ಉಳಿಸ್ಕೊಳ್ಳಿಕ್ಕಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ 2 ವರ್ಷದಿಂದ ಹೋರಾಟಗಳಾಗಿರ್ಬೋ ಅದನ್ನು ಮಾರಾಟ ಮಾಡಬಹುದು, ಅದನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಅದನ್ನು ನಾವು ಮತ್ತಷ್ಟು ನಾವು ಮುಂದಕ್ಕೆ ಅದನ್ನು ಉಳಿಸ್ಕೊಳ್ಳಿದ್ದೆ. ಮತ್ತು ಅದನ್ನ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವತ್ತು ಸಂಘಟಿತ ಕಾರ್ಮಿಕರಿಗಿಂತ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯ್ಸ್ಗಿಂತ ಅಸಂಘಟಿತ ವಲಯದ ಇವತ್ತು ಕೆಲಸ ಮಾಡತಕ್ಕಂಥ ಸಂಖ್ಯೆಯಲ್ಲಿ ಇವತ್ತು ಜಾಸ್ತಿ ಇದೆ. ಅವರು ಕಳೆದ 21-22 ದಿನಗಳಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ, ಅವರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಹೇಳಿ ಅನೇಕ ಬೇಡಿಕೆಗಳಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯ ತನಕ ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಗಂಭೀರವಾಗಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದು ಇವತ್ತು ಮುಂದಾಗಿಲ್ಲ. ಆ ವಿಚಾರದಲ್ಲಿ ಇವತ್ತು ನಾವು ಹೋರಾಟ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಸಿಪಿಎಂ ಪಕ್ಷದಿಂದ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಅದು ಇವತ್ತು ನಮ್ಮ ಸಹಕಾರಿ ಸಂಘಗಳ ವಿಚಾರಗಳಿರ್ಬೋದು, ಇವತ್ತು ಏನಾಗಿದೆ ಸಾಕಷ್ಟು ಜನಕ್ಕೆ ನಾವು ಸಬಲೀಕರಣ ಮಾಡ್ತೀವಿ ಮಹಿಳಾ ಶಕ್ತಿಗಳಲ್ಲಿ ಅಂತೇಳಿ ಮಹಿಳಾ ಸಂಘಗಳಿಗೆ ಮತ್ತು ರೈತರಿಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜಿಲ್ಲಾ ಸಹಕಾರ ಸಂಘದ ಮುಖಾಂತರ ಸಾಲಗಳನ್ನು ಕೊಟ್ಟು
ಆದ್ರೆ ಇವರ ಪರಿಸ್ಥಿತಿ ಹೇಗೆ ಬಂದಿದೆ? ನಬಾರ್ಡ್ನಿಂದ ನಮ್ಗೇನು ಸಾಲಗಳು ಸಿಗಬೇಕಾಗಿತ್ತು, ಶೇಕಡ 50% ಇವತ್ತು ಕಡಿತ ಮಾಡಿರೋದ್ರಿಂದ, ಅದ್ರ ಜೊತೆಗೆ ಇಲ್ಲಿ ಆಡಳಿತ ಏನಿದೆ ಅವರು ಕೆಲವೆಲ್ಲ ಭ್ರಷ್ಟಾಚಾರಗಳನ್ನ ಇವತ್ತು ಮಾಡಿರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನಾವು ಕಳೆದ 15 ವರ್ಷಗಳಿಂದ ಅದನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದ್ವಿ. ಡಿ ಸಿ ಬ್ಯಾಂಕ್ ಸಂಪೂರ್ಣವಾಗಿ ಮುಚ್ಚೋಗಿರ್ತಕ್ಕಂಥ ಡಿ ಸಿ ಬ್ಯಾಂಕ್ ಅನ್ನ ಪುನಶ್ಚೇತನಕ್ಕೆ ನಾವೇ ಬಹಳ ಹೋರಾಟ ಮಾಡಿದ್ವಿ. ಮತ್ತೆ ಈಗ ಅದನ್ನು ಉಳಿಸ್ಲಿಕ್ಕೆ ಮುಂದೆ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆ ಬಂದಿದೆ. ಅವೆಲ್ಲರೂ ಏನಾದ್ರೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ನ ಆವರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಡ್ತಾ ಇದೆ. ಸಾಮಾನ್ಯ ಜನರಿಗೆ ಒಂದು ಸಂಘದಲ್ಲಿ ಸಾಲ ತಗೊಳ್ಳುವಂತವರು ಅದನ್ನು ತೀರಿಸಲಿಕ್ಕಾಗಿ ಮತ್ತೆ ಇನ್ನೊಂದು ಇನ್ನೊಂದು ಮೊದಲು ಸರಿ 8 ಸಂಘಗಳಲ್ಲಿ ಸಾಲಗಳನ್ನು ಮಾಡಿ ಇಡೀ ಕುಟುಂಬಗಳಿವತ್ತು ಆ ಸಾಲವನ್ನು ಕಟ್ಟಲಾರದ ಸ್ಥಿತಿಗೆ ಬಂದು ಆತ್ಮಹತ್ಯೆಗಳು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತಂತಾ ಇದ್ದಾರೆ. ಈ ಎಲ್ಲ ಇಶ್ಯೂಗಳನ್ನು ಇವತ್ತು ನಾವು ತಗೊಂಡು ಮುಂದಿನ ಈ 3 ಸಿಪಿಎಂ ಪಕ್ಷ ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟಗಳನ್ನು ನಡೆಸಬೇಕು ಅಂತ ಯಾವ ಒಂದೆರಡು ಬೇಡಿಕೆಗಳು ಅಷ್ಟಲ್ಲ, ಸಮಗ್ರ ಅಭಿವೃದ್ಧಿ ಎಲ್ಲ ವಿಭಾಗ ಆರೋಗ್ಯದ ಪ್ರಶ್ನೆ ಕೂಡ ತಗೊಳ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಿಗೂ ಕೂಡ ಇರ್ತಕ್ಕಂಥ ಆಸ್ಪತ್ರೆಗಳನ್ನು ಉನ್ನತ ಮಾಡಬೇಕು. ಕೋಲಾರ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಮತ್ತೆ ಈಗ ಇರ್ತಕ್ಕಂಥ ಹೆಸರು ಇವೆಲ್ಲ ಕೂಡ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಶಿಕ್ಷಣ ಆರೋಗ್ಯ ಇವೆಲ್ಲವನ್ನೂ ಕೂಡ ತಗೊಂಡು ಹೋರಾಟ ಮಾಡಲಿಕ್ಕೆ ಇವತ್ತು ತಯಾರಿದೆ ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಒಂದು ಇವತ್ತು ನಾವು ಪ್ರಮುಖವಾಗಿ ಮಾತಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಕೋಲಾರ ಜಿಲ್ಲೆಯ ರಾಜಕಾರಣ. ಇವತ್ತಿನ ಕೋಲಾರ ಜಿಲ್ಲೆಯ ರಾಜಕಾರಣ ಇಲ್ಲಿ ಪ್ರಮುಖವಾಗಿ 3 ಪಕ್ಷಗಳು ಇಲ್ಲಿ ಇವತ್ತು ಎಲ್ಲ ಇದರಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರಿಗಾಗಿ ಒಂದು ಪಕ್ಷದಿಂದ ಹೆಚ್ಚಿರಬಹುದು, ಒಂದು ಪಕ್ಷದಿಂದ ಕಡಿಮೆ ಇರಬಹುದು, ಇನ್ನೊಂದು ಪಕ್ಷದಲ್ಲಿ ಶಾಸಕರು ಇದ್ದೇ ಇರ್ತಾರೆ. ಅವರು ಕೇಂದ್ರದ ಅಧಿಕಾರ ನಡೆಸ್ತಾ ಇದ್ದಾರೆ, ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ರು. ಹಾಗಾಗಿ ಅವರೆಲ್ಲರೂ ಕೂಡ ಇಲ್ಲಿ ಇವತ್ತು ಏನು ಕೋಲಾರ ಜಿಲ್ಲೆಯಲ್ಲಿದ್ದರೋ ಈ 3 ಪಕ್ಷಗಳು ಇವತ್ತು ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ವಿಚಾರದಲ್ಲಿ ಸರಿಯಾದಂತಹ ಒಂದು ಕಣ್ಣೋಟವನ್ನು ಕೆಲಸ ಮಾಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಈ ರಾಜ್ಯ ಸರ್ಕಾರಗಳ ಕೇಂದ್ರ ಸರ್ಕಾರಗಳ ಈ ಹಗರಣಗಳು ಬೇರೆ ಬೇರೆ ಇವುಗಳನ್ನೇ ಮುಂದೆ ಇಟ್ಟುಕೊಂಡು ಹೋರಾಟಗಳು ಮಾಡ್ತಾ ಇದ್ದಾರೆ. ಮತ್ತು ನಿಜವಾದ ಈ ಭಾಗಕ್ಕೆ ಈ ಜನತೆಗೆ ಏನ್ ಬೇಕೋ ಆ ವಿಚಾರಗಳಲ್ಲಿ ಇವತ್ತು ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೋರಾಟಗಳು ಮಾಡ್ತಾ ಇಲ್ಲ. ಹಾಗಾಗಿ ಸಿಪಿಎಂ ಪಕ್ಷ ಈ ಕಲುಷಿತ ರಾಜಕಾರಣ ಕೋಲಾರ ಜಿಲ್ಲೆಯಲ್ಲಿ ತೊಡಗಬೇಕು, ಒಂದು ಜನಪರವಾದಂತಹ ರಾಜಕಾರಣ ಕೋಲಾರ ಜಿಲ್ಲೆಯಲ್ಲಿ ಬೆಳಿಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇರ್ತಾ ಈ ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಕೂಡ ಬಂಧಿಸಿ ನನ್ನ ಮಾತುಗಳನ್ನು